ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ, ಸ್ವಾಗತ ಮತ್ತೊಮ್ಮೆ ನಿಮ್ಮ ಚಾನಲ್ಗೆ. ನಾನಿವತ್ತು ಉತ್ತರ ಕರ್ನಾಟಕ ಸ್ಪೆಷಲ್ ಪುಂಡಿ ಪಲ್ಯ ಹೇಗೆ ಮಾಡೋದಂತ ತೋರಿಸ್ತಿದ್ದೀನಿ. ಇದಕ್ಕೆ ಪುಂಡಿ ಸೊಪ್ಪು ಅಂತ ಏನು ಸಿಗುತ್ತೆ, ಇದನ್ನು ಒಂದು ಎರಡು ಕಟ್ನಷ್ಟು ಕ್ಲೀನಾಗಿ ತೊಳೆದು ಬಿಡಿಸಿ ಸಣ್ಣದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ನೋಡ್ತಿರ್ಬೋದು ಈ ಥರ ಇರುತ್ತೆ ಪುಂಡಿ ಸೊಪ್ಪು, ಮೂರು ಹೆಸರುಗಳಲ್ಲಿ ಇರುತ್ತೆ. ಸೊ ಇದಕ್ಕೆ ಇಂಗ್ರೀಡಿಯೆಂಟ್ಸು, ನಾನಿಲ್ಲಿ ಒಂದು 10 ರಿಂದ 15 ಹಸಿಮೆಣಸಿನ್ಕಾಯನ್ನ ಇಟ್ಕೊಂಡಿದ್ದೀನಿ, ಹಾಗೆ 1 ಕಪ್ನಷ್ಟು ಕಡಲೆ ಬೀಜ, 1-2 ಗೆಡ್ಡೆ ಬೆಳ್ಳುಳ್ಳಿ ಮತ್ತು 1 ಟೀಸ್ಪೂನಷ್ಟು ಜೀರಿಗೆ ತೊಗೊಂಡಿದ್ದೀನಿ. ಹಾಗೆ ಇದು ಜೋಳ, ಇದು ಇದನ್ನು ರವೆ ಮಾಡ್ಕೊಳ್ಬೇಕಾಗತ್ತೆ ಮಿಕ್ಸಿನಲ್ಲಿ ಹಾಕಿ. ಇವಾಗ ಮಾಡೋದು ನೋಡೋಣ. ನಾನಿಲ್ಲಿ ಒಂದು ಕುಕ್ಕರ್ನಲ್ಲಿ ನೋಡ್ತಿರ್ಬೋದು ಇಲ್ಲಿ ಜೋಳನ ನಾನು ರವೆ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ಒಂದು ಕುಕ್ಕರ್ನಲ್ಲಿ ಈ ಪುಂಡಿ ಸೊಪ್ಪು ಏನಿದೆ ಇದನ್ನೆಲ್ಲನೂ ಹಾಕ್ಕೊಳ್ತಿದ್ದೀನಿ ನಾನು. ತುಂಬಾ ಟೇಸ್ಟಿಯಾಗಿರುತ್ತೆ ಜೋಳದ ರೊಟ್ಟಿ ಜೊತೆಗೆ. ಈ ಬೆಳ್ಳುಳ್ಳಿ ಮತ್ತು ಜೀರಿಗೆ ಏನಿದೆ ಇದನ್ನು ಮಿಕ್ಸಿನಲ್ಲಿ ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಬೇಕಾಗತ್ತೆ. ಇವಾಗ ಉಳಿದಿರೋ ಸಾಮಗ್ರಿ ಎಲ್ಲನೂ ಕುಕ್ಕರ್ಗೆ ಹಾಕ್ಕೊಳ್ತಿದ್ದೀನಿ ನಾನು. ಕಡಲೆ ಬೀಜ ಮತ್ತು ಹಸಿಮೆಣಸಿನ್ಕಾಯಿ, ಈ ಜೋಳದ ರವೆ ಎಲ್ಲನೂ ಹಾಕ್ಕೊಳ್ತಿದ್ದೀನಿ. ಜೋಳದ ರವೆ ಹಾಕೋದ್ರಿಂದ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಈ ಪುಂಡಿ ಸೊಪ್ಪಿನ ಪಲ್ಯಕ್ಕೆ. ಇವಾಗ ಈ ಜೋಳದ ರವೆ ಹಾಕಿರೋದ್ರಿಂದ ಸ್ವಲ್ಪ ಅದು ಹಸಿ ಆಗಬೇಕು, ಅದಕ್ಕೋಸ್ಕರ ಸ್ವಲ್ಪ ನೀರು ಹಾಕಿದೆ. ಇವಾಗ ಜೀರಿಗೆ ಮತ್ತು ಬೆಳ್ಳುಳ್ಳಿನ ಕೂಡ ಮಿಕ್ಸಿನಲ್ಲಿ ಹಾಕ್ಕೊಂಡು ಇದಕ್ಕೆ ಹಾಕ್ಕೊಳ್ತಿದ್ದೀನಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ, ಹಾಗೆ ಅರಿಶಿನ ಪುಡಿ, ಅರಿಶಿನ ಪುಡಿ ಬೇಕಿದ್ರೆ ಹಾಕ್ಕೊಳ್ಳಿ, ಕಲರ್ಗೋಸ್ಕರ ಹಾಕೋದು. ಹಾಗೆ ಇಲ್ಲಿ ಮೇನ್ ಇಂಗ್ರೀಡಿಯೆಂಟ್ ಅಂದರೆ ಬೆಲ್ಲ, ಬೆಲ್ಲ ಹಾಕಲೇಬೇಕು ಇದಕ್ಕೆ, ಯಾಕಂದರೆ ಪುಂಡಿ ಸೊಪ್ಪು ಸ್ವಲ್ಪ ಹುಳಿ ಬರುತ್ತೆ, ಅದಕ್ಕೆ ಟೇಸ್ಟು ಬರಬೇಕಂದ್ರೆ ಸ್ವಲ್ಪ ಬೆಲ್ಲ ಹಾಕಲೇಬೇಕಾಗತ್ತೆ. ಇವಾಗ ಇದನ್ನು 1-4 ವಿಜಲ್ ಕೂಗಿಸ್ಕೊಳ್ತೀನಿ ನಾನು. ಸೊ ಇವಾಗ ನೋಡ್ತಿರ್ಬೋದು 1-4 ವಿಜಲ್ ಕೂಗಿಸ್ಕೊಂಡಾಗಿದೆ. ಇದನ್ನು ತೆಗೆದಾದಮೇಲೆ ಇದರಲ್ಲಿ ಏನು ನೀರು ಬಿಟ್ಕೊಂಡಿರುತ್ತೆ ಅದು ತುಂಬಾ ಹುಳಿ ಇರುತ್ತೆ, ಅದನ್ನು ಪೂರ್ತಿಯಾಗಿ ಡ್ರೈನ್ ಮಾಡ್ಕೊಳ್ಬೇಕಾಗತ್ತೆ. ಸೊ ಇಲ್ಲಿ ನೀರು ಕಾಣಿಸ್ತಿದೆಯಲ್ಲ, ಇದನ್ನು ನಾನು ಡ್ರೈನ್ ಮಾಡ್ಕೊಳ್ತೀನಿ. ನೀರು ಇಟ್ಕೊಂಡೇ ಹಾಗೆ ಮ್ಯಾಶ್ ಮಾಡಿದ್ರೆ ತುಂಬಾ ಹುಳಿ ಬರುತ್ತೆ ಅದು. ಈ ಥರ ಪೂರ್ತಿ ನೀರು ಹೋಗೋವರೆಗೂ ಡ್ರೈನ್ ಮಾಡ್ಕೊಳ್ಳಿ. ಇವಾಗ ಇದನ್ನು ಒಂದು ಸೌಟಿಂದನೋ ಅಥವಾ ನಿಮ್ಮ ಹತ್ರ ಮ್ಯಾಶರ್ ಇದ್ದರೆ ಮ್ಯಾಶರಿಂದನೋ ಈ ಥರ ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ಳಿ. ಒಂದ್ಸರಿ ಮ್ಯಾಶ್ ಮಾಡಾದಮೇಲೆ ಗಟ್ಟಿ ಆಗತ್ತೆ ಇದು. ಈ ಥರ ಚೆನ್ನಾಗಿ ಮ್ಯಾಶ್ ಮಾಡ್ಕೊಂಡಾದಮೇಲೆ ಇದನ್ನು ಇನ್ನೊಂದು ಸ್ವಲ್ಪ ಗ್ಯಾಸ್ ಆನ್ ಮಾಡಿ ಬಿಸಿ ಮಾಡಿಕೊಂಡ್ರೆ ಆಯಿತು. ಪೂರ್ತಿ ಆರಾದಮೇಲೆ ಗಟ್ಟಿ ಆಗುತ್ತೆ, ಅವಾಗ ನಿಮಗೆ ಪುಂಡಿ ಸೊಪ್ಪಿನ ಪಲ್ಯ ರೆಡಿ ಆಗುತ್ತೆ. ಸೊ ಇವಾಗ ನೋಡ್ತಿರ್ಬೋದು ನೀವು, ಇವಾಗ ಇದನ್ನು ನಾನು ಸರ್ವ್ ಮಾಡ್ಕೊಳ್ತಿದ್ದೀನಿ ಒಂದು ಬೌಲ್ಗೆ. ಇದನ್ನು ಜೋಳದ ರೊಟ್ಟಿ ಜೊತೆಗೆ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ಇದು. ಸೊ ಈ ರೆಸಿಪಿ ಇಷ್ಟ ಆಗಿದ್ದರೆ ನೀವು ಮನೆಯಲ್ಲಿ ಖಂಡಿತ ಮಾಡಿಕೊಂಡು ಟ್ರೈ ಮಾಡಿ ಅಭಿಪ್ರಾಯ ತಿಳಿಸಿ. ಇವತ್ತಿನ ಈ ರೆಸಿಪಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಒತ್ತೋದನ್ನು ಮರಿಬಿಡಿ. ಹಾಗೆ ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬಿಡಿ. ಥ್ಯಾಂಕ್ ಯು.